ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಕ್ಟೋಬರ್ 17 ಮತ್ತು 18 ಒಂದು ಪ್ರಚಲಿತ ವಿದ್ಯಮಾನಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲೇದಾಗಿ ನಾವು ನೋಡೋದಾತಂದರೆ ವಿಜಯವಾಣಿ ಮಿನಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ರಾಷ್ಟ್ರೀಯ ಭದ್ರತಾ ಪಡೆ ಅಂತಂದರೆ ನ್ಯಾಷನಲ್ ಸೆಕ್ಯುರಿಟಿ ಗಾರ್ಡ್ ಅಂತ ಕರಿತೀವಿ. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು, ಇದು ದೇಶದ ಅತ್ಯುನ್ನತ ಭದ್ರತಾ ಪಡೆಗಳಲ್ಲಿ ಒಂದು. ಈ ರಾಷ್ಟ್ರೀಯ ಭದ್ರತಾ ಪಡೆ ನೂತನ ಕೇಂದ್ರವನ್ನು ಶೀಘ್ರವೇ ಪಂಜಾಬ್ನ ಪಠಾನ್ಕೋಟ್ನಲ್ಲಿ ತೆರೆಯಲಾಗ್ತದೆ ಅಂತೇಳಿ ಗೃಹ ಸಚಿವಾಲಯ ಹೇಳಿದೆ. ಗೃಹ ಸಚಿವಾಲಯ ಯಾಕೆ ಹೇಳಿದಾರ, NSG ನ್ಯಾಷನಲ್ ಸೆಕ್ಯುರಿಟಿ ಗಾರ್ಡ್ ಬರೋದು ಗೃಹ ಸಚಿವಾಲಯದ ಅಡಿ ಒಳಗಡೆ. ಸೊ ಪಾಕಿಸ್ತಾನ್ ಸೇನೆ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಉಗ್ರರ ದಾಳಿ ಆಗೋದ್ರಿಂದ ಒಂದು ಸಂಭವ ಇರೋದ್ರಿಂದ ಈ ಒಂದು ನ್ಯಾಷನಲ್ ಸೆಕ್ಯುರಿಟಿ ಗಾರ್ಡ್ ಒಂದು ಕೇಂದ್ರವನ್ನು, ನೂತನ ಕೇಂದ್ರವನ್ನು ನಾವಲ್ಲಿ ತೆರಿತೀವಿ ಅಂತ ಹೇಳಿದರು. ಈ ಒಂದು ಹಿನ್ನೆಲೆ ಒಳಗಡೆ ನಾವು NSG ಬಗ್ಗೆ ನೋಡೋದಾತಂದರೆ NSG ಸ್ಥಾಪನೆಯಾಗಿದ್ದು 1984. ಇದಕ್ಕೆ ಕಾರಣ ಬ್ಲೂ ಸ್ಟಾರ್ ಕಾರ್ಯಾಚರಣೆ, ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದರು. ಈ ಒಂದು ಹಿನ್ನೆಲೆ ಒಳಗಡೆ 7,500 ಜನ ಯೋಧರಿರುವಂಥ ಈ ಒಂದು NSG ಸ್ಥಾಪನೆಯಾಯಿತು. ಇವತ್ತಿಗಿದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇವತ್ತು ಜಗತ್ತಿನ ವಿಶೇಷ ಪಡೆಗಳಲ್ಲಿ NSG 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದೆಹಲಿಯಲ್ಲಿ NSG ಮುಖ್ಯ ಕಚೇರಿ ಇರುವಂಥದ್ದು. ಸೊ ಇದು ಕೇಂದ್ರ ಗೃಹ ಸಚಿವಾಲಯದ ಅಡಿ ಒಳಗಡೆ ಕಾರ್ಯವನ್ನು ನಿರ್ವಹಿಸೋದು. ಉಗ್ರ ನಿಗ್ರಹ, ಹೈಜಾಕ್ ನಿಗ್ರಹ, ಕಮಾಂಡೋ ಪಡೆಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸೋದು. ಸೊ ಇದರ ಜೊತೆಗೆ ಬ್ಲ್ಯಾಕ್ ಕ್ಯಾಟ್ NSG ಕಮಾಂಡೋಗಳು ಕಪ್ಪು ಬೆಕ್ಕಿನ ಲಾಂಛನವನ್ನು ಹೊಂದಿರೋದ್ರಿಂದ ಕಪ್ಪು ಬಣ್ಣದ ಸಮವಸ್ತ್ರವನ್ನು ಧರಿಸುವ ಕಾರಣಕ್ಕಾಗಿ ಅವರನ್ನು ಬ್ಲ್ಯಾಕ್ ಕ್ಯಾಟ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ NSG ಕಮಾಂಡೋಗಳು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ, ಭೂಮಿ, ಸಮುದ್ರ ಮತ್ತು ಆಗಸ ಮಾರ್ಗದಲ್ಲಿ ನಡೆಯುವಂತಹ ಅಪಹರಣ ಪ್ರಕರಣಗಳನ್ನು ತಡೆಯೋದು, ಒತ್ತೆಯಾಳುಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡೋದು, ಜೊತೆಗೆ ಜೀವ ಬೆದರಿಕೆ ಇರುವಂತಹ ಪ್ರಭಾವಿ ರಾಜಕಾರಣಿಗಳಿಗೆ ವೈಯಕ್ತಿಕ ಭದ್ರತೆಯನ್ನು ಕೂಡ ಒದಗಿಸೋದು. ಇದು NSG ಒಂದು ಕಾರ್ಯ ಅಂತ ನಾವು ಇಲ್ಲಿ ಹೇಳ್ಬೋದು. ಸ್ವಲ್ಪ ಇದ್ರ ಬಗ್ಗೆ ನೋಟ್ ಮಾಡಿಟ್ಕೊಂಡಿರೋಕ್ಕೆ ಸಾಧ್ಯ ಆಗಬೇಕು. ಇನ್ನು ಮುಂದುವರೆದಂತೆ, ಸೊ ಈಗ 2 ದಿವಸದಿಂದ ಸಾಕಷ್ಟು ನ್ಯೂಸಲ್ಲಿದೆ. ಜಾಗತಿಕ ಹಸಿವು ಸೂಚ್ಯಂಕ ವರದಿ, ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರಿತೀವಿ, ಈ ಒಂದು ವರದಿ ಬಂದಿದೆ. ಇಲ್ಲಿ ಭಾರತದ ಸ್ಥಾನ ಏನು, ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಮುಂದಿನ ಸ್ಥಾನಗಳಲ್ಲಿ ಯಾರ್ಯಾರಿದ್ದಾರೆ, ಇದನ್ನೆಲ್ಲ ನಾವು ನೋಡ್ಕೊತೋಗೋ. ಆದರೆ ಇದಕ್ಕಿಂತ ಪೂರ್ವದೊಳಗಡೆ ಪ್ರತಿ ವರ್ಷ ಜಾಗತಿಕ ಹಸಿವು ಸೂಚ್ಯಂಕವನ್ನು ಬಿಡುಗಡೆ ಮಾಡೋರು ಯಾರು, ಇದನ್ನು ಬಿಡುಗಡೆ ಮಾಡೋರು ಅಮೇರಿಕಾದಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ IFPRI ಮತ್ತು ಜರ್ಮನಿಯಲ್ಲಿರ್ತಕ್ಕಂಥ ವೆಲ್ತ್ ಹಂಗರ್ ಲೈಫ್, ಮತ್ತು ಇದರ ಜೊತೆಗೆ ಐರ್ಲೆಂಡಲ್ಲಿ ಇರ್ತಕ್ಕಂಥ ಒಂದು NGO ಕನ್ಸರ್ನ್ ವರ್ಲ್ಡ್ ವೈಡ್, ಈ ಮೂರು ಸಂಸ್ಥೆಗಳು ಸೇರಿಕೊಂಡು ಪ್ರತಿ ವರ್ಷ ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ಬಿಡುಗಡೆ ಮಾಡೋದು. ಈ ವರ್ಷದ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 102ನೇ ಸ್ಥಾನ ಆಗಿದೆ. ಆದರೆ 2015 ಭಾರತದ ಸ್ಥಾನ, ಸೊ ಇವತ್ತಿಗೆ ಕಂಪೇರ್ ಮಾಡಿದರೆ 10 ರ್ಯಾಂಕ್ಗಳಲ್ಲಿ ಕುಸಿತ ಕಂಡಿದೆ. 2015 2019 10 ಸ್ಥಾನ ಇವತ್ತು ಕುಸಿತ ಕಂಡಿದ್ದು ನಿಜವಾಗಲೂ ಕಳವಳಕಾರಿಯಾದಂಥ ಸಂಗತಿ. ಮಕ್ಕಳಿಗೆ ಸಿಗುವಂಥ ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ಸ್ವಚ್ಛತೆ ಇವೇ ಇವತ್ತು ಹಿಂದುಳಿದಿರೋಕ್ಕೆ ಕಾರಣ ಅಂತೇಳಿ ಜಾಗತಿಕ ಹಸಿವು ಸೂಚ್ಯಂಕ ಕೂಡ ಇಲ್ಲಿ ವರದಿಯನ್ನು ಕೊಟ್ಟಿದೆ. ಇಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆ, ಕುಂಠಿತ ಬೆಳವಣಿಗೆ, ಕಡಿಮೆ ತೂಕದ ಮಕ್ಕಳು, ಶಿಶು ಮರಣ ಇವೆಲ್ಲವನ್ನು ಆಧರಿಸಿ ಈ ಒಂದು ರ್ಯಾಂಕಿಂಗನ್ನು ಕೊಡ್ತಾ ಬರ್ತದೆ. ಮತ್ತು ಇನ್ನೂ ಒಂದು ಕಳವಳಕಾರಿಯಾದಂಥ ವಿಷಯ ಅಂತಂದರೆ, ಇವತ್ತು ದಕ್ಷಿಣ ಏಷ್ಯಾದ ಪ್ರಮುಖ ರಾಷ್ಟ್ರಗಳು ಹಸಿವನ್ನು ನೀಗಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿವೆ. 5 ವರ್ಷಗಳಲ್ಲಿ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ದೇಶಗಳು ಪಡೆದುಕೊಂಡಂಥ ಸ್ಥಾನಗಳು ಕೂಡ ಉತ್ತಮವಾಗಿದೆ. ಆದರೆ ಬ್ರಿಕ್ಸ್ ದೇಶಗಳಲ್ಲಿ ಮತ್ತು ದಕ್ಷಿಣ ಏಷ್ಯಾ ದೇಶದಲ್ಲಿ ಭಾರತದ ಸ್ಥಾನ ತೀರಾ ಕಳಪೆ ಮಟ್ಟದಲ್ಲಿ ಇದೆ. ಇನ್ನು ಮುಂದುವರೆದಂತೆ ಇದರ ಬಗ್ಗೆನೇ ಇನ್ನೊಂದೆರಡು ಪಾಯಿಂಟ್ ನೋಡಬೇಕಂತಂದರೆ, ಜಾಗತಿಕ ಹಸಿವು ಸೂಚ್ಯಂಕದೊಳಗಡೆ ಇವತ್ತು ಭಾರತ 102ನೇ ಸ್ಥಾನದಲ್ಲಿದ್ದರೆ ಚೀನಾ ಇವತ್ತು 25ನೇ ಸ್ಥಾನದಲ್ಲಿದೆ, ಶ್ರೀಲಂಕಾ 66ಇದೆ, ನೇಪಾಳ 73ನೇ ಸ್ಥಾನದಲ್ಲಿದೆ, ಬಾಂಗ್ಲಾದೇಶ್ 88ನೇ ಸ್ಥಾನದಲ್ಲಿದೆ, ಪಾಕಿಸ್ತಾನ 94ನೇ ಸ್ಥಾನದಲ್ಲಿದೆ. ಅಂದರೆ ಇದನ್ನು ನೋಡಿದಾಗ ನಮಗೆ ಗೊತ್ತಾಗೋದು, ಶ್ರೀಲಂಕಾ, ನೇಪಾಳ್, ಬಾಂಗ್ಲಾದೇಶ್, ಪಾಕಿಸ್ತಾನ್ ಈ ದೇಶಗಳು ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತಕ್ಕಿಂತಲೂ ಉತ್ತಮ ಸ್ಥಾನದಲ್ಲಿವೆ. ಸೊ ಈಗ 2015 93ನೇ ಸ್ಥಾನ ಇತ್ತು, 2018 103ನೇ ಸ್ಥಾನ ಆಯಿತು, ಈಗ 2019 102ನೇ ಸ್ಥಾನ ಆಗಿತ್ತು. ಸೊ ದಿನೇ ವರ್ಷದಿಂದ ವರ್ಷಕ್ಕೆ ಈ ಒಂದು ನಮ್ಮ ಸೂಚ್ಯಂಕದಲ್ಲಿ ನಮ್ಮ ಸ್ಥಾನ ಕುಸಿತ ಹೋಗ್ತಾ ಇದೆ. ಇದಕ್ಕಾಗಿ
ಈ ಒಂದು ಸಂಸ್ಥೆ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ಮುಂದುವರೆದಂತೆ ಇಸ್ರೋ ಮತ್ತೊಂದು ಸಾಧನೆಗೆ ಇವತ್ತು ತುದಿಗಾಲಲ್ಲಿ ನಿಂತಿದೆ. ಅದು ಯಾವುದಂತಂದ್ರೆ ರೀಯೂಸೆಬಲ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ, ಭೂಮಿಗೆ ಇಳಿಯುವ ಇಸ್ರೋ ಉಪಗ್ರಹ ವಾಹಕ. ನಾವು ಇಲ್ಲಿವರೆಗೆ ಏನು ಮಾಡ್ತಿದ್ದೀವಿ, ಯಾವುದೇ ಉಪಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಗೆ ತಲುಪಿಸಬೇಕಾದಾಗ ನಮ್ಮ ರಾಕೆಟ್ಗಳು, ಜಿ ಎಸ್ ಎಲ್ ವಿ ಇರ್ಬೋದು, ಪಿ ಎಸ್ ಎಲ್ ವಿ ಇರ್ಬೋದು, ಈ ರಾಕೆಟ್ಗಳು ಆ ಒಂದು ಉಪಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಗೆ ಕೂಡಿಸ್ತಾ ಇದ್ದವು. ಬಟ್ ಇದು ಏನಾಗ್ತಾ ಇತ್ತು, ಖರ್ಚು ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ಪ್ರತಿ ಕೆ ಜಿಗೆ ರಾಕೆಟ್ಗಳೇನು ಉಪಗ್ರಹಗಳನ್ನು ಹೊತ್ತೊಯ್ಯಬೇಕು, ಇಲ್ಲಿ ಪ್ರತಿ ಕೆ ಜಿಗೆ 20,000 ರೂಪಾಯಿ ಖರ್ಚಾಗ್ತಾ ಇತ್ತು ಪ್ರತಿ ಕೆ ಜಿಗೆ. ಸೊ ಇದನ್ನು ಕಡಿಮೆ ಮಾಡಬೇಕಂತೇಳಿ ಇಸ್ರೋದವರು ಒಂದು ಪ್ಲ್ಯಾನ್ ಮಾಡಿ RLV ತೆಗೆದುಕೊಂಡು ಬಂದರು. ಅಂದರೆ ರೀಯೂಸೆಬಲ್ ಲಾಂಚ್ ವೆಹಿಕಲ್, ಇಲ್ಲಿ ನಮಗೆ ಫೋಟೋದಲ್ಲಿ ಕಾಣ್ತಾ ಇದೆ ರೀಯೂಸೆಬಲ್ ಲಾಂಚ್ ವೆಹಿಕಲ್. ಸೊ ಇದರಿಂದ ಇವತ್ತು ನಮಗೆ ಪ್ರತಿ ಕೆ ಜಿಗೆ ತಗಲೋ ವೆಚ್ಚ ಕೇವಲ 4,000 ರೂಪಾಯಿಯಾಗಿ ಇಳಿತಾ ಇದೆ. ಸೊ ಈ ಒಂದು ಸಾಧನೆಯನ್ನು ಈಗಾಗಲೇ ಇಸ್ರೋ ಮಾಡ್ತಾ ಇದ್ದಾರೆ. ಸೊ ಏನಿದು ರೀಯೂಸೆಬಲ್ ಲಾಂಚ್ ವೆಹಿಕಲ್ ಅಂತಂದರೆ ಏನು, ಇಲ್ಲಿ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನಾವು ರಾಕೆಟ್ಗಳನ್ನು ಹಾರಿಬಿಡ್ತಾ ಇದ್ವಿ. ಸೊ ರಾಕೆಟ್ಗಳನ್ನು ಹಾರಿಬಿಡಬೇಕಾದಾಗ ನಾವು ರಾಕೆಟ್ನ ಒಂದೊಂದೇ ಹಂತಗಳು ಕಳಚುತ್ತಾ ಹೋಗ್ತಾ ಹೋಗೋದು. ಸೊ ಇಲ್ಲೇನಾಗೋದು, ರಾಕೆಟ್ನ ಬದಲಾಗಿ ಒಂದು ಸ್ಪೇಸ್ ಪ್ಲೇನನ್ನು ಬಿಡೋದು. ಇದು ಪ್ಲೇನ್ ಇಲ್ಲಿಯಿಂದ ಹೋಗ್ತಾ ಇರೋದು, ಇದು ಹೋಗ್ತಾ ಹೋಗ್ತಾ ಈ ಒಂದು ಕಕ್ಷೆಗೆ ಹೋಗಿ ಇಲ್ಲಿ ಆ ಒಂದು ಯಾವ ಉಪಗ್ರಹ ಇರೋದು ಆ ಉಪಗ್ರಹ ನಿರ್ದಿಷ್ಟ ಕಕ್ಷೆಗೆ ತಲುಪಿಸೋದು. ನಿರ್ದಿಷ್ಟ ಕಕ್ಷೆಗೆ ತಲುಪಿದ ಮೇಲೆ ಇದು ಮತ್ತೆ ವಾಪಸ್ ಭೂಮಿಯ ಕಡೆಗೆ ಈ ರೀತಿ ವಿಮಾನದ ರೂಪದಲ್ಲಿ ಬರುತ್ತೆ, ಬಂದು ಇದು ಸಮುದ್ರದಲ್ಲಿ ಬೀಳುವಂಥದ್ದು. ಮತ್ತು ಈ ಸಮುದ್ರದಲ್ಲಿ ಬಿದ್ದ ಮೇಲೆ ಇದರ 80% ಪಾರ್ಟ್ಗಳು ರೀಯೂಸೆಬಲ್ ಪಾರ್ಟ್ಗಳು, ಅಂದರೆ ಅವನ್ನು ಮರುಬಳಕೆ ಮಾಡಬಹುದು. ಇದರಿಂದ ಪ್ರತಿಯೊಂದು ಉಡಾವಣೆಗೂ ಹೊಸ ರಾಕೆಟ್ ಮಾಡುವಂಥ ಖರ್ಚು ತಪ್ತಾ ಹೋಗುತ್ತೆ. ಇದು ಇಸ್ರೋದ ಒಂದು ಪ್ಲ್ಯಾನ್ ಆಗಿತ್ತು. ಇದನ್ನು ಈಗಾಗಲೇ ಶ್ರೀಹರಿಕೋಟಾದಿಂದ ಹಾರಿಬಿಟ್ಟು ಸೊ ಇದನ್ನು ಸಕ್ಸಸ್ ಕೂಡ ಮಾಡಿದ್ದಾರೆ 2016 ಮೇನಲ್ಲೇ ಆಗಿದೆ. ಬಟ್ ಈಗ ಇಸ್ರೋದವ್ರು ಏನು ಮಾಡ್ತಾ ಇದ್ದಾರೆ, ಇದು ನೀರಿನಲ್ಲಿ ಲ್ಯಾಂಡ್ ಆಗಿತ್ತು, ಇನ್ನು ಮೇಲೆ ನಮ್ಮ ಪ್ಯಾಸೆಂಜರ್ ಫ್ಲೈಟ್ಸ್ ಏನಿದಾವ ವಿಮಾನಗಳಿದಾವ ಅದೇ ಥರ ಇದು ವಿಮಾನ ಈ ಒಂದು ಉಪಗ್ರಹಗಳನ್ನು ಕಕ್ಷೆಗೆ ಕೂಡಿಸಿ ಬಂದು ಭೂಮಿಯ ಮೇಲೆ ರನ್ವೇದಲ್ಲೇ ಇಳಿಬೇಕು ಅಂತ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಹೇಳ್ತಾ ಇದ್ದರು, ಈಗಾಗಲೇ ಈ ಸಾಧನೆಯನ್ನು ಮಾಡಿದರು 2016 ಮೇ 23 ಶ್ರೀಹರಿಕೋಟಾದಿಂದ ಉಡಾವಣೆಯನ್ನು ಮಾಡಿದರು. ಇದು ಬಂಗಾಳ ಕೊಲ್ಲಿಯ ಮಹಾಸಾಗರದ ನಡುವೆ ನಿಗದಿತ ಸ್ಥಳದಲ್ಲಿ ಇಳಿಯೋಕ್ಕೆ ಸಾಧ್ಯ ಆಗಿತ್ತು. ಈಗ ಇಸ್ರೋ ಸಜ್ಜಾಗ್ತಾ ಇದೆ. ಯಾವುದಕ್ಕೆ? ಈಗ ಈ ಒಂದು ಲ್ಯಾಂಡಿಂಗನ್ನು ಭೂಮಿಯ ಮೇಲೇ ಮಾಡೋದು, ಭೂಮಿಯ ಮೇಲೆ ರನ್ವೇ ರೂಪದಲ್ಲಿ ಬಂದು ಅದು ಇಳಿಬೇಕು. ಸೊ ಇದರಿಂದ 2021 ಗಗನಯಾನ ಯೋಜನೆ, ಭಾರತದ ಮೊದಲ ಮಾನವ ಸಹಿತ ಯೋಜನೆಯಾದಂತಹ ಗಗನಯಾನ ಯೋಜನೆಗೂ ಸಹಕಾರ ದೊರೆತಿದೆ. ಯಾಕಂದರೆ ಗಗನಯಾನ ಯೋಜನೆಯಲ್ಲಿ ನಾವು 3 ಗಗನಯಾತ್ರಿಗಳನ್ನು ಕಳಿಸ್ತಾ ಇದ್ದೀವಿ. ಅವರು 7 ಕಾಲ ಭೂಮಿಯನ್ನು ಸುತ್ತಾಕಿ ಮತ್ತೆ ವಾಪಸ್ ಭೂಮಿಗೆ ಸೇಫ್ ಆಗಿ ಬಂದು ಇಳಿಬೇಕು. ಸೊ ಈ ಒಂದು ತಂತ್ರಜ್ಞಾನದಲ್ಲಿ, ಅಂದರೆ ರೀಯೂಸೆಬಲ್ ಲಾಂಚ್ ವೆಹಿಕಲ್, ಈ ತಂತ್ರಜ್ಞಾನದಲ್ಲಿ ಇಸ್ರೋ ಸಕ್ಸಸ್ ಆದರೆ ಆ 3 ಗಗನಯಾತ್ರಿಗಳನ್ನು ನಾವು ಸೇಫ್ ಆಗಿ ರನ್ವೇದ ಮೂಲಕವೇ ನಾವು ಲ್ಯಾಂಡ್ ಮಾಡಬಹುದು. ಇದು ಒಂದು ಉಪಯೋಗ. ಇನ್ನು ಎರಡನೇದು ಅಂತಂದರೆ, ಇಲ್ಲಿಯವರೆಗೆ ಪ್ರತಿ ಕೆ ಜಿಗೆ 20,000 ರೂಪಾಯಿ ಖರ್ಚಾಗ್ತಾ ಇತ್ತು, ಇನ್ನು ಕೇವಲ 4,000 ರೂಪಾಯಿಯಲ್ಲಿ ಕೂಡ ನಾವು ಅದನ್ನು ಮಾಡಬಹುದು. ಇಂಥ ಒಂದು ಅದ್ವಿತೀಯ ಸಾಧನೆಯನ್ನು ಈಗಾಗಲೇ ಇಸ್ರೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ಹಾಗೂ ಅಮೇರಿಕಾದ ಒಂದು ಪ್ರೈವೇಟ್ ಬಾಹ್ಯಾಕಾಶ ಸಂಸ್ಥೆ ಇದೆ, ಸ್ಪೇಸ್ ಎಕ್ಸ್ ಅಂತ ಕರಿತೀವಿ, ಇವರಿಬ್ಬರೂ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಸ್ರೋ ಇದರಲ್ಲಿ ಯಶಸ್ವಿ ಆಗ್ತೈತೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದುವರೆದಂತೆ ಒಂದು ವರದಿ ಬಂದಿದೆ, ಸೂಚ್ಯಂಕ ವರದಿ ಪ್ರಕಟಿಸಿದ ನೀತಿ ಆಯೋಗ. ಸೊ ಇಲ್ಲೊಂದು ವರದಿ ಬಂದಿದೆ, ನಾವೀನ್ಯತೆಯಲ್ಲಿ ಕರ್ನಾಟಕವೇ ಮೊದಲು. ಸೊ ಭಾರತದ ನಾವೀನ್ಯತಾ ಸೂಚ್ಯಂಕ ಅಂತ ಒಂದು ವರದಿ ಬಂದಿದೆ. ಈ ನಾವೀನ್ಯತಾ ಸೂಚ್ಯಂಕದೊಳಗಡೆ ಮೊದಲನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಇದೆ, ಕರ್ನಾಟಕ. ಎರಡನೇ ರಾಜ್ಯ ಇಲ್ಲಿ ನಮಗೆ ತಮಿಳುನಾಡು ಇದೆ. ಮೂರನೇ ರಾಜ್ಯ ಮಹಾರಾಷ್ಟ್ರ ಇದೆ. ಅಂದರೆ ಅತ್ಯಂತ ಹೆಚ್ಚಿನ ನಾವೀನ್ಯತೆ ಇವತ್ತು ಕಾಣ್ತಾ ಇದೆ ಕರ್ನಾಟಕದಲ್ಲಿ. ಈ ಒಂದು ನಾವೀನ್ಯತೆಯ ಆಧಾರದ ಮೇಲೆ ರಾಜ್ಯಗಳ ಕಾರ್ಯಕ್ಷಮತೆಯನ್ನು ಪರಾಮರ್ಶೆ ಮಾಡೋದು, ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಿದಂಥವರು ನೀತಿ ಆಯೋಗ್ NITI, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಈಗ ನೀತಿ ಆಯೋಗದ ಅಧ್ಯಕ್ಷರು ಅಥವಾ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಮಿತಾಭ್ ಕಾಂತ್ ಇದ್ದಾರೆ. ಸೊ ಇದು ಸರ್ಕಾರದ ಅಡಿಯಲ್ಲಿ ಬರುವಂಥ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಮೊದಲು ಯೋಜನಾ ಆಯೋಗ ಇತ್ತು, ಅದನ್ನು ಇವತ್ತು ನಾವು ನೀತಿ ಆಯೋಗ ಅಂತ ಮಾಡಿದ್ದೀವಿ. ಇಲ್ಲಿ 3 ವಿಭಾಗದಲ್ಲಿ ರ್ಯಾಂಕನ್ನು ಕೊಟ್ಟಿದ್ದರು. ಪ್ರಮುಖ ರಾಜ್ಯಗಳು ಅಂತಂದರೆ ದೊಡ್ಡ ದೊಡ್ಡ ರಾಜ್ಯಗಳು ಬರೋದು. ಇದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ, ತಮಿಳ್ನಾಡು ಇದೆ, ಮತ್ತು ಮಹಾರಾಷ್ಟ್ರ ಇದೆ. ಇನ್ನು ನಾವು ನೋಡೋದಂತಂದರೆ ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಲ್ಲಿ
ಇವತ್ತು ಎರಡನೇ ಒಂದು ವಿಭಾಗದಲ್ಲಿ ಸಿಕ್ಕಿಂ ಪ್ರಥಮ ಸ್ಥಾನದಲ್ಲಿ, ಇನ್ನು ಮೂರನೇ ಸ್ಥಾನದೊಳಗಡೆ ನಮಗೆ ದೆಹಲಿ ಮೊದಲ ಸ್ಥಾನದಲ್ಲಿದೆ. ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಗರ ಸಣ್ಣ ರಾಜ್ಯಗಳು, ಇದರಲ್ಲಿ ದೆಹಲಿ ಫಸ್ಟ್ ಇದೆ. ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಲ್ಲಿ ಸಿಕ್ಕಿಂ ಮೊದಲಿದೆ. ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲಿದೆ. ಕರ್ನಾಟಕ ಮೊದಲು ಬರೋಕ್ಕೆ ಕಾರಣ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಕ ಗಳಿಸ ಕಾರಣ ಅಂತಂದರೆ ಕಾರ್ಯಕ್ಷಮತೆಯ ಮಾನದಂಡಗಳಲ್ಲಿ, ಅಂದರೆ ಮೂಲಸೌಕರ್ಯ, ಕೌಶಲವಿರುವಂಥ ಕೆಲಸಗಾರರು, ಜ್ಞಾನದ ಅನ್ವಯ, ವ್ಯಾಪಾರದ ವಾತಾವರಣ ಮುಂತಾದ ಮಾನದಂಡಗಳಲ್ಲಿ ಕರ್ನಾಟಕ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದೆ. ಸೊ ಇದನ್ನು ಸ್ವಲ್ಪ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯವಿರಬೇಕು. ಇನ್ನು ಮುಂದುವರೆದಂತೆ ಇಂಟರ್ಸಿಟಿ ಹೆಲಿಕಾಪ್ಟರ್ ಸೇವೆ ಶೀಘ್ರ ಪ್ರಾರಂಭ ಆಗ್ತಾ ಇದೆ. ಸೊ ಭಾರತದೊಳಗಡೆ ಇವತ್ತು ಇಂಟರ್ಸಿಟಿ ಎರಡು ನಗರಗಳ ಮಧ್ಯದಲ್ಲಿ ಒಂದು ಹೆಲಿಕಾಪ್ಟರ್ ಸೇವೆ ಆರಂಭವಾಗ್ತಾ ಇದೆ. ಇದನ್ನು ಮಾಡ್ತಾ ಇರೋದು ಅಮೆರಿಕದ ಅತಿ ದೊಡ್ಡ ನಾಗರಿಕ ಹೆಲಿಕಾಪ್ಟರ್ ಸೇವಾ ಸಂಸ್ಥೆ ಫ್ಲೈ ಬೇಡ್ ಅಂತಕ್ಕಂಥದ್ದು. ಸೊ ಫ್ಲೈ ಬ್ಲೇಡ್ ಈಗಾಗಲೇ ಅಮೆರಿಕಾದಲ್ಲಿ ಸಾಕಷ್ಟು ಸೇವೆಯನ್ನು ಕೊಡ್ತಾ ಇದೆ. ಇನ್ನು ಭಾರತದ ನಗರಗಳಲ್ಲಿನೂ ಸೇವೆ ಆರಂಭ ಆಗ್ತಾ ಇದೆ. ಮೊದಲೇದಾಗಿ ಪುಣೆ, ಮುಂಬೈ, ಶಿರಡಿ ನಗರಗಳಲ್ಲಿ ಇದನ್ನು ಆಯೋಜನೆ ಮಾಡಬೇಕಂತ ಮಾಡಿದ್ದಾರೆ. ಸೊ ಇದರ ಮೂಲಕ ಮುಂದಿನ ದಿನಗಳಲ್ಲಿ ಎರಡು ನಗರಗಳ ನಡುವೆ ಸಂಚಾರದ ಒಂದು ಸಮಯ ಇನ್ನೂ ಕಡಿಮೆ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಬ್ಲೇಡ್ ಬಗ್ಗೆ ನೋಡಬೇಕಂತಂದರೆ ಅಮೆರಿಕ ಮೂಲದ ತಂತ್ರಜ್ಞಾನ, ಸಾರಿಗೆ ಮತ್ತು ವಾಯುಯಾನ ಕಂಪನಿ ಇದು. 2014 ಇದು ಸ್ಥಾಪನೆಯಾಯಿತು. ಸ್ಥಳೀಯ ನಗರಗಳಿಗೆ ಹೆಲಿಕಾಪ್ಟರ್ ಸೇವೆಯನ್ನು ಒದಗಿಸ್ತಾ ಬಂದಿದೆ. ಪ್ರಸಕ್ತ ವರ್ಷದಿಂದ ಭಾರತದಲ್ಲಿ ಕೂಡ ಈ ಒಂದು ಸೇವೆಯನ್ನು ಮಾಡ್ತಾ ಇದೆ. ಇನ್ನು ಮುಂದುವರೆದಂತೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಎಡಿಟೋರಿಯಲ್ ಬಂದಿದೆ. ಇದು ಕೂಡ ಹಸಿವು ಮುಕ್ತ ಭಾರತ ಸೃಷ್ಟಿ, ಬೃಹತ್ ಆಂದೋಲನ ಅಗತ್ಯ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ 102ನೇ ಸ್ಥಾನದಲ್ಲಿದೆ. ಅದರಲ್ಲೇನು ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಈ ಎಲ್ಲ ದೇಶಗಳಿಗಿಂತ ಕಳಪೆ ಸ್ಥಾನದಲ್ಲಿದೆ. ಅಂದರೆ ದಿನೇ ದಿನೇ ಹಸಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ. ಇವತ್ತು ಅಪೌಷ್ಟಿಕತೆ ಮಕ್ಕಳ ಕುಂಠಿತ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಕಡಿಮೆ ತೂಕದ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ಶಿಶು ಮರಣ ಪ್ರಮಾಣ ಇವತ್ತು ಹೆಚ್ಚಾಗ್ತಾ ಇದೆ. ಇದೆಲ್ಲ ತೀರಾ ಕಳವಳಕಾರಿಯಾದಂಥ ಒಂದು ಸಂಗತಿ. ಇಲ್ಲಿ ಶಿಶು ಪ್ರಮಾಣದಲ್ಲಿ ದೇಶದ 3.9% ಬೆಳವಣಿಗೆ ಕುಂಠಿತವಾದ ಮಕ್ಕಳ ಸಂಖ್ಯೆ 37%. ಸೊ ಇದಕ್ಕೆ ಇನ್ನೊಂದು ವ್ಯತಿರಿಕ್ತವಾದಂಥದ್ದಂತಂದರೆ 100ರಲ್ಲಿ ಇವತ್ತು ಸುಮಾರು 15 ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ 23 ತಿಂಗಳವರೆಗಿನ ಮಕ್ಕಳಿಗೆ ಕನಿಷ್ಠ ಆಹಾರ ದೊರೀತಾ ಇದೆ. ಮತ್ತು ನಮ್ಮ ದೇಶದೊಳಗಡೆ ಗರೀಬಿ ಹಟಾವೋದಿಂದ ಹಿಡಿದು ಕರ್ನಾಟಕದ ಅನ್ನಭಾಗ್ಯ ಯೋಜನೆಯವರೆಗೆ ಹಲವು ಯೋಜನೆಗಳನ್ನು ನಾವು ಇವತ್ತು ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಹಸಿವು ನಿರ್ಮೂಲನೆ ಆಗ್ತಾ ಇಲ್ಲ. ಈ ಎಲ್ಲ ಯೋಜನೆಗಳ ಉದ್ದೇಶವೇ ಹಸಿವು ನಿರ್ಮೂಲನೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳ ನಂತರವೂ ಹಸಿವಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಯೋಜನೆಗಳು ಅರ್ಹರನ್ನು ತಲುಪ್ತಾ ಇಲ್ಲ ಅಂತಕ್ಕಂಥ ಸಂದೇಶ ರವಾನೆಯಾಗ್ತಾ ಇದೆ. ಸೊ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಇವತ್ತು ಅನುಷ್ಠಾನ ಮಾಡಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಒಂದೆಡೆ ಹೊಟ್ಟೆ ಹಸಿದ ಮಂದಿ ಇದ್ದಾರೆ, ಇನ್ನೊಂದು ತುದಿಯಲ್ಲಿ ಗೋದಾಮುಗಳಲ್ಲಿ ಆಹಾರ ಕೊಳಿತಾ ಇದೆ. ಇದರಲ್ಲೂ ಇನ್ನೊಂದು ಕಳವಳಕಾರಿಯಾದಂಥ ವಿಷಯ ಇದೆ. ಶ್ರೀಮಂತ ವರ್ಗ ಪ್ರತಿದಿನ ಸೇವಿಸುವ ಆಹಾರದಲ್ಲಿ 1/5 ಆಹಾರ ಇವತ್ತು ಪೋಲಾಗ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಾವು ಒಳ್ಳೆಯ ನೀತಿಯನ್ನು ನಿರೂಪಿಸಬೇಕು. ಒಳ್ಳೆಯ ಸ್ಕೀಮ್ಗಳು ಇದಾವ, ಬಟ್ ಅವನ್ನ ಕರೆಕ್ಟಾಗಿ ಅನುಷ್ಠಾನ ಮಾಡಬೇಕು. ಇವನ್ನೆಲ್ಲ ಅನುಷ್ಠಾನ ಮಾಡಬೇಕಾದಾಗ ಹಸಿವು ಮುಕ್ತ ಭಾರತ ಸೃಷ್ಟಿ ಅನ್ನುವಂಥ ಒಂದು ದೊಡ್ಡ ಆಂದೋಲನ ನಡೀಬೇಕು. ಇದು ಕೇವಲ ಸರ್ಕಾರಿ ಮಟ್ಟದಲ್ಲಿ ಆಂದೋಲನ ಅಷ್ಟೇ ಅಲ್ಲ, ಜನಾಂದೋಲನವಾಗಬೇಕು. ಆಗ ಮಾತ್ರ ನಾವು ಹಸಿವು ಬಡತನವನ್ನು ದೇಶದಿಂದ ಹೋಗಲಾಡಿಸೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇಲ್ಲಿ ಸಂಪಾದಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಇನ್ನೊಂದು ಆರ್ಟಿಕಲ್ ಬಂದಿದೆ, ಸಿಲ್ಕ್ ರೂಟ್ ಹಿಡಿತಕ್ಕಾಗಿ ಚೈನಾ ತಯಾರಿ. ಸೊ ಚೈನಾ ಈಗಾಗಲೇ ಒಂದು ಸಿಲ್ಕ್ ರೂಟ್ ಹಿಡಿತವನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸಿಲ್ಕ್ ರೂಟ್ ಅಂತಂದ್ರೂ ಚೈನಾದಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗುವಂಥ ಒಂದು ದಾರಿ ಇದೆ. ಚೈನಾದಿಂದ ಬಂಗಾಳಕೊಲ್ಲಿ, ಬಂಗಾಳಕೊಲ್ಲಿಯಿಂದ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರ, ಕೆಂಪು ಸಮುದ್ರದಿಂದ ಇಲ್ಲಿ ಸುವೇಜ್ ಕಾಲುವೆ ಮುಖಾಂತರ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಹೋಗುವಂಥದ್ದು. ಇದರ ಮೇಲೆ ಹಿಡಿತವನ್ನು ಸಾಧಿಸೋದು. ಅದಕ್ಕಾಗಿ ಚೈನಾ ಇವತ್ತೇನು ಮಾಡ್ತಾ ಇದೆ, ಈ ಸಿಲ್ಕ್ ರೂಟ್ನಲ್ಲಿ ಸಾಕಷ್ಟು ಪ್ರಮಾಣದ ಹೂಡಿಕೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ದೊಡ್ಡ ದೊಡ್ಡ ನೌಕೆಗಳನ್ನು ನಿರ್ಮಾಣ ಮಾಡುವಂತಹ ಬೃಹತ್ ಹಡಗು ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಇಲ್ಲಿ ಹಡಗು ಕಟ್ಟೆಗಳು ನಿರ್ಮಾಣ ಆಗೋದು ಒಂದು ಸ್ಯಾಟಲೈಟ್ ಇಮೇಜ್ ಕೂಡ ಕೊಟ್ಟಿದೆ. ಹಡಗು ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಏನು ಮಾಡೋದು, ದೊಡ್ಡ ದೊಡ್ಡ ನೌಕೆಗಳನ್ನು ನಿಯೋಜನೆ ಮಾಡೋದು. ಅಂದರೆ ಟೋಟಲ್ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು. ಇದಕ್ಕೊಂದು ಡೇಟಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಚೈನಾ ಬಳಿ ಒಟ್ಟು 69 ಜಲಂತರ್ಗಾಮಿ ನೌಕೆಗಳಿವೆ, ಅಂದರೆ ಸ್ಕಾರ್ಪಿಯನ್ಸ್ ಅಂತ ಕರಿತೀವಿ. ಇಷ್ಟು ಜಲಂತರ್ಗಾಮಿಗಳು ಬೇರೆ ಯಾವುದೇ ರಾಷ್ಟ್ರದ ಬಳಿನೂ ಇಲ್ಲ.
ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಚೈನಾ ಡೇ ಬೈ ಡೇ ಟ್ರೈಂಗ್ ಟು ಹ್ಯಾವ್ ಅ ಹೆಜಿಮನಿ ಓವರ್ ದಿ ಇಂಡಿಯನ್ ಓಷನ್ ಅಂತ. ಸೊ ಈಗ ಅಮೇರಿಕ ಮತ್ತು ಚೈನಾ ಮಧ್ಯೆ ವಾಣಿಜ್ಯ ಪೈಪೋಟಿ ನಡೀತಾ ಇರೋ ಕಾರಣದಿಂದ ಈ ಮಾರ್ಗದ ಮೇಲೆ ಹಿಡಿತ ಸಾಧಿಸೋದು ಎರಡೂ ರಾಷ್ಟ್ರಗಳಿಗೆ ಅತ್ಯಗತ್ಯವಾಗಿದೆ. ಇದರಿಂದ ಚೈನಾ ಕೂಡ ಬೃಹತ್ ನೌಕೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ. ಸೊ ಇದರಲ್ಲಿ ವಿಶ್ವಸಂಸ್ಥೆ ಸ್ವಲ್ಪ ಸಹಭಾಗಿತ್ವವನ್ನು ತೆಗೆದುಕೊಂಡು ಈ ಒಂದು ಏನು ಸಿಲ್ಕ್ ರೂಟ್ ಹಿಡಿತಕ್ಕಾಗಿ ಚೈನಾ ತಯಾರಿ ಮಾಡ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹಿಂದೂ ಮಹಾಸಾಗರ, ಏಷ್ಯಾ ದೇಶಗಳು ಮತ್ತು ಅಮೇರಿಕಾದ ದೇಶಗಳ ನಡುವೆ ಒಂದು ರಣರಂಗ ಆಗೋದರಲ್ಲಿ ಎರಡು ಮಾತಿಲ್ಲ. ಸೊ ಇಲ್ಲಿ ಏಷ್ಯಾದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಯಾವ ರೀತಿ ಚೈನಾ ತನ್ನ ಒಂದು ಪ್ರಾಬಲ್ಯವನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಂಡ್ರಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಈ ವರದಿಯನ್ನು ಕೊಟ್ಟಂಥವರು ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್, ಇವರು ಇದನ್ನು ಹೇಳಿದರು. ಇನ್ನು ಮುಂದುವರೆದಂತೆ ಕನ್ನಡ ಒನ್ ಲೈನರ್ ಕರೆಂಟ್ ಅಫೇರ್ಸ್. 2019 ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 102. ಎರಡನೇ ಇಂಡೋ ಫ್ರೆಂಚ್ ನಾಲೆಡ್ಜ್ ಸಮಿಟ್ ನಡೆಯುತ್ತಿರುವುದು ಫ್ರಾನ್ಸ್ ದೇಶದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಾಫ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಶ್ರೀಲಂಕಾ ದೇಶದಲ್ಲಿ. ಜಾಫ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತ ಸರ್ಕಾರದ ಸಹಕಾರದೊಂದಿಗೆ ನಿರ್ಮಾಣವಾದದ್ದು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಶ್ರೀಲಂಕಾ ದೇಶದ ಉತ್ತರ ಭಾಗದಲ್ಲಿ ಇದೆ, ಅಂದರೆ ಅತಿ ಹೆಚ್ಚು ತಮಿಳು ಜನ ಇರುವ ಪ್ರದೇಶದಲ್ಲಿ ಇದೆ. 60-70 ಇದು ಕಾರ್ಯವನ್ನು ನಿರ್ವಹಿಸಿತ್ತು, ಆದರೆ ಇಂದು LTT ಉಗ್ರರ ಘರ್ಷಣೆಯಿಂದಾಗಿ ಈ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಅದನ್ನು ರೀಓಪನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದಂತೆ ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿರುವ ಒಂದು ಸುರಂಗ ಮಾರ್ಗಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರನ್ನು ಇಡಲಾಗಿದೆ. ಈ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿಯವರು 2017 ಉದ್ಘಾಟನೆ ಮಾಡಿದರು. ಈಗ ಇದು ರಾಷ್ಟ್ರೀಯ ಹೆದ್ದಾರಿ 44. ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರವು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಿದೆ. ಈ ವಿಶ್ವವಿದ್ಯಾಲಯದ ಹೆಸರು ಕೂಡ ಈಗಾಗಲೇ ಇಟ್ಟಿದ್ದಾರೆ, ಮೊಹಮ್ಮದ್ ಬಿನ್ ಜಾಯದ್ ಯೂನಿವರ್ಸಿಟಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇತ್ತೀಚೆಗೆ ಫುಡ್ ಸೇಫ್ಟಿ ಮಿತ್ರ ಯೋಜನೆಯನ್ನು ಜಾರಿಗೆ ತಂದವರು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇತ್ತೀಚೆಗೆ ಯುರೋಪಿಯನ್ ಲೀಗ್ನಲ್ಲಿ 36 ಪಂದ್ಯಗಳಲ್ಲಿ ಗಳಿಸುವುದರ ಮೂಲಕ ಲಿಯೋನಲ್ ಮೆಸ್ಸಿ ಗೋಲ್ಡನ್ ಶೂ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ, ಗೋಲ್ಡನ್ ಬೂಟ್ ಅಂತಲೂ ಕರಿಬೋದು. ಇತ್ತೀಚೆಗೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಈಟ್ ರೈಟ್ ಝೋಲಾ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇದರ ಉದ್ದೇಶ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ಬಳಸುವುದಾಗಿದೆ. ದ ಯುನೈಟೆಡ್ ನೇಷನ್ ಡಿಕ್ಲೇರ್ಡ್ October 17 ಆಸ್ ದ ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಎರಡಿಕೇಶನ್ ಆಫ್ ಪವರ್ಟಿ ಇನ್ 1992. ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಅಂಥೇಳಿ ವಿಶ್ವಸಂಸ್ಥೆ 17 1992 ಘೋಷಣೆ ಮಾಡಿದೆ. ಇದರ ಒಂದು ಧ್ಯೇಯ ಥೀಮ್ ಏನಿದೆ, ಆ್ಯಕ್ಟಿಂಗ್ ಟುಗೆದರ್ ಟು ಎಂಪವರ್ ಚಿಲ್ಡ್ರನ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಕಮ್ಯುನಿಟೀಸ್ ಟು ಎಂಡ್ ದಿ ಪವರ್ಟಿ. ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಅಂತಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಮುಂದಿನ ವರ್ಷದ ಫೆಬ್ರವರಿವರೆಗೆ ಪಾಕಿಸ್ತಾನವನ್ನು ಬೂದು ಪಟ್ಟಿಯಲ್ಲಿ ಮುಂದುವರಿಸುವ ನಿರ್ಧಾರವನ್ನು ಕೈಗೊಂಡಿದೆ. ಈಗಾಗಲೇ ನಾವು ಲಾಸ್ಟ್ ವೀಡಿಯೋದಲ್ಲಿ ಇದರ ಬಗ್ಗೆ ನೋಡಿದ್ವಿ, ಪಾಕಿಸ್ತಾನ ಬೂದು ಪಟ್ಟಿಯಲ್ಲಿ ಮುಂದುವರಿಯೋದರಿಂದ ಪಾಕಿಸ್ತಾನಕ್ಕೆ ಇತರ ವಿಶ್ವದ ಸಂಘ ಸಂಸ್ಥೆಗಳಿಂದ ಸಿಗುವಂತಹ ಒಂದು ಸಾಲದ ಪ್ರಮಾಣ ಕಡಿಮೆಯಾಗೋದು, ಪಾಕಿಸ್ತಾನದಲ್ಲಿ ಹೂಡಿಕೆ ಕೂಡ ಕಡಿಮೆಯಾಗೋದು, ಜಗತ್ತಿನಾದ್ಯಂತ ಪಾಕಿಸ್ತಾನ ಕುರಿತಾದಂತಹ ಒಂದು ಏನು ಕನ್ಸರ್ನ್ ಇದೆ, ಮನೋಭಾವ ಇದೆ, ಅದು ಕೂಡ ನೆಗೆಟಿವ್ ಆಗುವಂಥದ್ದು. ನೆಕ್ಸ್ಟು ನಾವು ಲಾಸ್ಟು ವಿಡಿಯೋದಲ್ಲಿ ಕ್ವಶನ್ ನೋಡಿದ್ದೀವಿ, ಸಾಕಷ್ಟು ಜನ ಅದಕ್ಕೆ ಸರಿಯಾದ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ವಿಶ್ವ ಆಹಾರ ದಿನ ಆಚರಣೆ ಆಗುವುದು ಯಾವಾಗಿನಿಂದ ಪ್ರಾರಂಭವಾಗಿದ್ದು, 1981 ಅದನ್ನು ಶುರು ಮಾಡಿದರು. ಅತಿ ಹೆಚ್ಚು ಔಷಧಿಗಳನ್ನು ಆಮದು ಮಾಡಿಕೊಳ್ಳುವ ದೇಶ ಅಮೆರಿಕ. ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗೆ, ಸಾಹಿತ್ಯ ಕ್ಷೇತ್ರದ ಸಾಧನೆಗೆ. 2019 ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಬರ್ನಾರ್ಡಿನ್ ಎವರಿಸ್ಟೋ ಯಾವ ದೇಶದವರು, ಇವರು ಬ್ರಿಟನ್ ದೇಶದವರು. ಆರ್ಥಿಕ ಪಾರದರ್ಶಕತೆಯ ಕಾರ್ಯಪಡೆ FATFನ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ, ಇದನ್ನು ನೀವು ಗಮನ ಇಟ್ಟು ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಇವತ್ತಿನ ಒಂದು ಕ್ವಶನ್ಗಳು, 2019 ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 101, 102, 109, 105. 1996 ನಂತರ ಭಾರತದಲ್ಲಿನ ಬಡತನ ಅರ್ಧದಷ್ಟು ಇಳಿಕೆಯಾಗಿದೆ ಎಂದು ಇತ್ತೀಚೆಗೆ ಹೇಳಿದವರು ವಿಶ್ವಬ್ಯಾಂಕ್, IMF ದಟ್ ಈಸ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್,
ವಿಶ್ವ ಆರೋಗ್ಯ ಸಂಸ್ಥೆ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 3, ರಾಷ್ಟ್ರೀಯ ಭದ್ರತಾ ಪಡೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಭಾರತದ ರಕ್ಷಣಾ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಗೃಹ ಸಚಿವಾಲಯ, ಪ್ರಧಾನಮಂತ್ರಿಯವರ ಕಾರ್ಯಾಲಯ. ಕ್ವಶನ್ ನಂಬರ್ 4, ಸುಪ್ರೀಂ ಕೋರ್ಟ್ನಲ್ಲಿ ಮಂಜೂರಾಗಿರುವ ಜಡ್ಜ್ಗಳ ಸಂಖ್ಯೆ 53, 31, 26, 35. ಕ್ವಶನ್ ನಂಬರ್ 5, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕದ ಪ್ರಕಾರ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ ಎ, ಈ ಸೂಚ್ಯಂಕವನ್ನು ನೀಡುವವರು ಕನ್ಸರ್ನ್ ವರ್ಲ್ಡ್ ವೈಡ್ ಎಂಬ ಜಾಗತಿಕ ಸ್ವಯಂ ಸೇವಾ ಸಂಸ್ಥೆ. 2015 ಭಾರತವು 93ನೇ ಸ್ಥಾನದಲ್ಲಿತ್ತು. 2019 ಭಾರತ 102ನೇ ಸ್ಥಾನಕ್ಕೆ ಕುಸಿದಿದೆ. ಅಪೌಷ್ಟಿಕತೆ, ಮಕ್ಕಳ ಬೆಳವಣಿಗೆಯ ಕಡಿಮೆ ತೂಕದ ಮಕ್ಕಳು ಮತ್ತು ಶಿಶು ಮರಣ ಪ್ರಮಾಣವನ್ನು ಆಧರಿಸಿ ಈ ಸೂಚ್ಯಂಕವನ್ನು ಸಿದ್ಧಪಡಿಸಲಾಗುತ್ತದೆ. ಎ ಮತ್ತು ಬಿ ಸರಿಯಾಗಿವೆ, ಬಿ ಮತ್ತು ಸಿ ಸರಿಯಾಗಿವೆ, ಎ ಮತ್ತು ಸಿ ಮತ್ತು ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಕ್ವಶನ್ ನಂಬರ್ 6, ಭಾರತದ ನಾವೀನ್ಯತೆ ಸೂಚ್ಯಂಕದ ಕುರಿತಾದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸಿದವರು ನೀತಿ ಆಯೋಗ. ಈ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಕರ್ನಾಟಕ, 2ನೇ ಮತ್ತು 3ನೇ ಸ್ಥಾನದಲ್ಲಿ ಕ್ರಮವಾಗಿ ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಇವೆ. ಎ ಮತ್ತು 1 ಮತ್ತು 2 ಸರಿಯಾಗಿವೆ, 1 ಮಾತ್ರ 2 ಹೇಳಿಕೆಗಳು ತಪ್ಪಾಗಿವೆ. ವಿಶ್ವದಲ್ಲೇ ಮೊದಲು ಕೃತಕ ಬುದ್ಧಿ ಮತ್ತು ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತಿರುವುದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್ ಮತ್ತು ಇರಾಕ್. ಸೊ ಇವತ್ತಿನ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕ ಹಾಗೂ ಇದರಲ್ಲಿ ಭಾರತದ ಸ್ಥಾನ, ಈ ಕುರಿತಾಗಿ ಒಂದು ಕಿರು ಟಿಪ್ಪಣಿಯನ್ನು ಬರೆಯಿರಿ. ಸೊ ಈಗಾಗಲೇ ಬಹಳಷ್ಟು ಜನ ಆನ್ಸರ್ಗಳನ್ನು ಕಳಿಸ್ತಾ ಇದ್ದೀರಿ. ಸೊ ಮೊದಲನೇ ದಿನನೇ ನಮಗೆ 100ಕ್ಕೂ ಹೆಚ್ಚಿನ ಆನ್ಸರ್ಗಳು ಬಂದಿದ್ದು, ಈಗ ಹತ್ತತ್ರ ನಮಗೆ 186 ಆನ್ಸರ್ಗಳು ಬರ್ತಾ ಇದ್ದಾವೆ. ಸೊ ಅದರಲ್ಲಿ ಆಯ್ದ ಕೆಲವು ಉತ್ತರಗಳನ್ನು ಮಾತ್ರ ನಾನು ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ. ಇದರಿಂದ ಸಾಕಷ್ಟು ಜನರಿಗೆ ಅದನ್ನು ಕಂಪೇರ್ ಮಾಡಿ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ತಗೊಳ್ಳೋಕ್ಕೆ ಯೂಸ್ ಆಗ್ತಾ ಇದೆ. ಅದನ್ನು ಮೆಸೇಜ್ ಮೂಲಕ ಕೂಡ ತಾವು ನನಗೆ ತಿಳಿಸ್ತಾ ಇದ್ದೀರಿ. ಬಟ್ ಒಂದು, ಆದಷ್ಟು ನೀವು ಈ ಒಂದು ಆನ್ಸರನ್ನು PDF ಫಾರ್ಮೆಟಲ್ಲಿ ಕಳಿಸೋದ್ರಿಂದ ನಿಮಗೂ ಹೆಲ್ಪ್ ಆಗೋದು ಮತ್ತು ಇತರರಿಗೂ ಕೂಡ ಹೆಲ್ಪ್ ಆಗೋದು. ಬರೀ ಫೋಟೋ ತೆಗೆದು ಕಳಿಸೋದಕ್ಕಿಂತ ಅದನ್ನು PDF ಫಾರ್ಮೆಟಲ್ಲಿ ಕಳಿಸ್ಬೇಕು. ಮತ್ತು ಟೆಲಿಗ್ರಾಮ್ ನಂಬರ್ ಕೂಡ ಅಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ, ಆದಷ್ಟು ಟೆಲಿಗ್ರಾಮಲ್ಲಿ ಕಳಿಸೋದು ಒಳ್ಳೆಯದು. ಸೊ ಇವತ್ತಿನ ಈ ಒಂದು ಡಿಸ್ಕಷನಲ್ಲಿ ಇಷ್ಟು ಮಾಹಿತಿಯನ್ನು ನಾವು ನೋಡಿದ್ದೀವಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಸರ್ ಸಡ್ಡ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಬೇಕು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ದ ಬೆಸ್ಟ್.